18ನೇ ತಾರೀಕಿನ ದಿನ ನೀನಾ ಹಿರೇಮಠ ಅವರ ಒಂದು ಕೊಲೆ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನು ಉಂಟು ಮಾಡಿದೆ. ಸೌಜನ್ಯ ಅನ್ನೋ ಹುಡುಗಿ ದನಮ್ ಅತ್ಯಾಚಾರ ಆಗಿತ್ತು. ಅವಾಗ ಯಾರು ಈ ರೀತಿ ಏನೋ ಸಂಘಟನೆ ಮಾಡಲಿಲ್ಲ, ಏನೋ ಹೋರಾಟ ಮಾಡಲಿಲ್ಲ. ಅವಾಗ ಮಾಡಿದ್ರೆ ಇದು ಈ ರೀತಿ ಆಗ್ತಿರ್ಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಪಕ್ಷ ಭೇದವನ್ನು ಮರೆತು ರಾಜಕೀಯವನ್ನು ಮಾಡೋದನ್ನು ಬಿಟ್ಟು ಎಲ್ಲರೂ ಕೂಡ ದನಿ ಎತ್ತಿ ಎಲ್ಲ ರಾಜಕೀಯ ಪಕ್ಷದವರು ಇದೇ ಒಂದು ಇಶ್ಯೂ ಅಂತ ಹೇಳಿ ಅದನ್ನ ಬಳಸ್ಕೊಳ್ಳುವಂತಹದ್ದು ತಪ್ಪು. ಗಟ್ಟಿಯಾದ ಕಾನೂನನ್ನು ತರಲಿಲ್ಲ ಅಂದ್ರೆ ನಮ್ಮ ಭಾರತ ದೇಶದೊಳಗ ಹೆಣ್ಮಕ್ಳಿಗೆ ಗೌರವ ಇಲ್ಲದಂಗ ಕಟ್ಟಿ ಯಾವುದೇ ಕಾರಣಕ್ಕೂ ಈ ಕೊಲೆಯನ್ನು ರಾಜಕೀಯ ಬಣ್ಣವಾಗಿ ಬಳಸ್ಬಾರ್ದಂತ ಅವರಲ್ಲಿ ವಿನಂತಿ, ಅವರ ಮುಖಂಡರಲ್ಲಿ ವಿನಂತಿ ಮಾಡ್ಕೊಂತೀವಿ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಳಿ BAB ಕಾಲೇಜಿನಲ್ಲಿಗೆ ನಡೆದಂತ ಮೊನ್ನೆ 18ನೇ ತಾರೀಕಿನ ದಿನ ಸ್ನೇಹಾ ಹಿರೇಮಠ ಅವರ ಒಂದು ಕೊಲೆ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನು ಉಂಟು ಮಾಡಿದೆ. ಮತ್ತೆ ಹಿಂದೆ ತುಮಕೂರಿನೊಳಗೂ ಹತ್ಯೆ ಆಗ್ಯಾವು, ಆದ್ರೆ ಆರೋಪಿಗಳನ್ನ ಹಂಗ ಬಿಟ್ಟಾರ. ಮತ್ತೆ ಧರ್ಮಸ್ಥಳದೊಳಗೂ ಸಹಿತ ಸೌಜನ್ಯ ಅನ್ನುವಂತ ಹುಡುಗಿಯ ಒಂದು ಮರ್ಡರ್ ಕೇಸ್ ಆಯ್ತು. ಅದು ಒಂದು ಲವ್ ಜಿಹಾದ್ ಅನ್ನುವಂತ ಹೆಸರನ್ನ ಇಟ್ಟು ಮುಚ್ಚ ಹಾಕುವಂತ ಕೆಲಸ ಆಗ್ಬಾರ್ದು. ಇವತ್ತು ಯಾರೇ ಇರ್ಲಿ, ಅವರು ಯಾವುದೇ ಸಮಾಜದವ್ರು ಇರ್ಲಿ, ಯಾವುದೇ ಪಕ್ಷದವ್ರು ಇರ್ಲಿ, ಅವ್ರನ್ನ ಕೂಡ್ಲೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ಮಾಡಿದ್ರೆ ಮುಂಬರುವ ಜನಮಾನಗಳಲ್ಲಿ ಅಂತ ಕೆಲಸ ಮಾಡುವಂತವ್ರಿಗೆ ಹೆದರಿ ಕೊಡ್ತೈತಿ. ಯಾಕಂದ್ರ ನಾವು ಒಂದು ಗಟ್ಟಿಯಾದ ಕಾನೂನನ್ನು ತರಲಿಲ್ಲ ಅಂದ್ರೆ ನಮ್ಮ ಭಾರತ ದೇಶದೊಳಗ ಹೆಣ್ಮಕ್ಳಿಗೆ ಗೌರವ ಇಲ್ಲದಂಗ ಕಟ್ಟಿ ಎಲ್ಲರೂ ಈ ಭಾರತ ದೇಶದಲ್ಲಿ ಸಮಾನರು, ಹಿಂದೂನು ಅಷ್ಟ, ಮುಸ್ಲಿಮ್ಸು ಅಷ್ಟ, ಕ್ರೈಸ್ತರು ಅಷ್ಟ. ಆದ್ರೇನೆ ಯಾರೋ ಒಬ್ಬ ಆರೋಪಿ ತಪ್ಪು ಮಾಡ್ಯಾನಂದ್ರು ಅವ್ನು ಬೇಕಾದಂತ ಪ್ರಭಾವ ಇರ್ಲಿ, ಬೇಕಾದಂತ ಶಕ್ತಿವಾನ್ ಇರ್ಲಿ, ಬೇಕಾದಂತ ಫೈನಾನ್ಸಿಯಲ್ ಇರ್ಲಿ, ಬಡವ ಇರ್ಲಿ, ಯಾರೇ ಇರ್ಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದ. ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಇಂಥ ಘಟನೆ ನಡೆದದ್ದು ಖಂಡನೀಯ. ಇದನ್ನು ಯಾರೂ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು. ಎಲ್ಲ ಸಮಾಜದವರು, ಎಲ್ಲ ಜನಾಂಗದವರು ಇದನ್ನು ಖಂಡನೆ ಮಾಡಬೇಕು. ಏನು ನೇಹಾ ಹಿರೇಮಠ ಅವ್ರನ್ನ ನಿರ್ದೇಶನವಾಗಿ ಕೊಂದು ಹಾಕ್ಯಾನ, ಅವನ್ನ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಂಥ ಘಟನೆಗಳು ಮರುಕಳಿಸ್ದಂಗ ಸರ್ಕಾರ ಸೂಕ್ತ ವ್ಯವಸ್ಥೆಯನ್ನು, ಸೂಕ್ತ ಕಾನೂನನ್ನು ತರಬೇಕು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ನೇಹಾ ಹಿರೇಮಠ ಅವರ ಏನು ಕೊಲೆ ಆಗಿದೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಂತೇಳಿ ನಾನು ಎಲ್ಲ ಜನತೆ ಪರವಾಗಿ ವಿನಂತಿಯನ್ನು ಮಾಡ್ಕೋತೀನಿ. ಇದು ಚುನಾವಣೆಯ ಸಂದರ್ಭ, ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇದೇ ಒಂದು ಇಶ್ಯೂ ಅಂತ ಹೇಳಿ ಅದನ್ನು ಬಳಸ್ಕೊಳ್ಳುವಂತಹದ್ದು ತಪ್ಪು. ಇಂತಹ ಒಂದು ದುರ್ಘಟನೆ ಮಾನವೀಯತೆ ಒಂದು ಅಸಹ್ಯವಾದಂತಹ ಒಂದು ಪ್ರಕೃತಿ ಇದು. ಇಂತಹ ಒಂದು ಇದನ್ನು ನಾವು ಖಂಡಿಸಬೇಕಾಗತ್ತೆ. ಅದಕ್ಕೆ ಇದಕ್ಕೊಳಗೆ ಯಾವುದು ಜಾತಿ ಧರ್ಮ ಚುನಾವಣೆ ಬಳಸ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಹೇಯ ಕೃತ್ಯ ಅದು, ಕಾನೂನು ರಚನೆ ಮಾಡಿ ಅವಾಗ ಕೊಂದವಾಗ ಭಾಳ ನಾವು ಇದು ಮಾಡ್ಬೇಕು, ಉಗ್ರವಾದ ಶಿಕ್ಷೆಯನ್ನ ಕೊಡ್ಬೇಕು ಅಂತ. ನೋಡ್ರಿ, ಆ ಸಮುದಾಯ ಈ ಸಮುದಾಯ ಇರಲ್ಲ, ಇವು ಒಂದೊಂದು ನೀಚ ಕೃತ್ಯ ಅನ್ನುವಂತ ಒಂದೊಂದು ವ್ಯಕ್ತಿಗಳಿರ್ತಾರ, ಅಂಥವ್ರನ್ನ ಮಟ್ಟ ಹಾಕ್ಬೇಕು. ಅವ್ರು ಇವ್ರು ಅಂತೇಳಿ ಭೇದ ಮಾಡೋಂಗಿಲ್ಲ. ಇಂಥವ್ರು ಯಾರೇ ಎಸಗ್ಲಿ ಇಂಥ ಕೃತ್ಯವನ್ನ ಅವ್ರನ್ನ ಎಂಡ್ಕೊಂಡ್ರೆ ಮಾಡಲೇಬೇಕು. ರಾಜಕೀಯ ರಾಜಕಾರಣವನ್ನ ಇಂಥದ್ರೊಳಗೆ ಬಳಸ್ಕೋಬಾರದು. ಇದಕ್ಕೆ ಎಲ್ಲರೂ, ಎಲ್ಲಾ ಪಕ್ಷದವರಾಗ್ಲಿ, ಎಲ್ಲಾ ಸಂಘಟನೆಗಳಾಗ್ಲಿ ಇಂಥವನ್ನ ಖಂಡಿಸ್ಬೇಕು. ಅಂದಾಗ ಮಾತ್ರ ಮಾನವೀಯತೆಗೆ ಬೆಲೆ ಬರ್ತದೆ. ಇದೊಂದು ಈ ಕೃತ್ಯ ಇದು ಯಾರ ಮನೆಯಾಗಾದ್ರೂ ಆದರೂ ನೋವಿನ ಸಂಗತಿ. ಆದ್ರೆ ಇದನ್ನ ಯಾವುದೇ ಪಕ್ಷದವರು ರಾಜಕೀಯಕ್ಕೆ ಬಳಸಬಾರ್ದು. ಯಾಕಂದ್ರೆ ಈಗ ರಾಜಕೀಯ ಬಣ್ಣ ತಿರುವಾಕ ಒಂದು ಕೆಲವೊಂದು ಪಕ್ಷಗಳು ಅದನ್ನ ಸಮರ್ಥನೆ ಮಾಡ್ಕೊಳಕತ್ತವು. ಅದಕ್ಕೆ ಯಾರೇ ಆದರೂ ಈಗ ಈ ಒಂದು ಕೊಲೆಗೆ ಅಂಜುಮನ್ ಇಸ್ಲಾಂ ಸಂಸ್ಥೆನೂ ಕೂಡ ಖಂಡನೆ ಮಾಡೈತಿ, ದಲಿತ ಸಂಘರ್ಷ ಸಮಿತಿ ಮಾಡೈತಿ, ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದನೂ ಇದನ್ನು ಖಂಡನೆ ಮಾಡಿವೆ. ಅದಕ್ಕೆ ದಯವಿಟ್ಟು ಈ ಒಂದು ಕೊಲೆಯನ್ನ ಯಾರು ಈ ರಾಜಕೀಯಕ್ಕೆ ಬಳಸ್ಕೋಬಾರ್ದಂತ ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಅವಾಗ ಯಾರು ಧ್ವನಿ ಎತ್ತಲಿಲ್ಲ, ಈಗ ರಾಜಕೀಯ ಬಂದ ಲೋಕಸಭಾ ಚುನಾವಣೆ ಇರೋದ್ರಿಂದ ಇದಕ್ಕೆ ಒಂದು BJP ಕುಮ್ಮಕ್ಕು ಇದನ್ನ ಕೊಟ್ಟು ಇದನ್ನ ಮಾಡಕ್ ಹಚ್ಚಾರ. ಅದಕ್ಕೆ ದಯವಿಟ್ಟು BJP ಇದನ್ನ ತಿಳ್ಕೋಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ಕೊಲೆಯನ್ನ ರಾಜಕೀಯ ಬಣ್ಣವಾಗಿ ಬಳಸಬಾರ್ದಂತ ಅವರಲ್ಲಿ ವಿನಂತಿ, ಅವ್ರ ಮುಖಂಡರಲ್ಲಿ ವಿನಂತಿ ಮಾಡ್ಕೊತೀವಿ. ಮೊನ್ನೆ ಅನ್ನ ಹುಡುಗಿ ಕೊಲೆಗೆ ಹೋಗಿದ್ರು, ಅವ್ರನ್ನ ಏನು ಕೊಲೆ ಮಾಡಿದಿರಲ್ಲ ಅವನ್ನ ಗಲಿಗೇರಿಸಬೇಕು, ಅದನ್ನ ಖಂಡನೆ ಮಾಡ್ತೀವಿ. ಆದ್ರೆ ಸೌಜನ್ಯ ಅನ್ನೋ ಹುಡುಗಿ ದನಮ್ ಅತ್ಯಾಚಾರ ಆಯ್ತು. ಅವಾಗ ಯಾರು ಈ ರೀತಿ ಏನೋ ಸಂಘಟನೆ ಮಾಡಲಿಲ್ಲ, ಏನು ಹೋರಾಟ ಮಾಡಲಿಲ್ಲ. ಅವಾಗ ಮಾಡಿದ್ರೆ ಇದು ಈ ರೀತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವಾಗ ಏನಾರ ಮಾಡಿದ್ರೆ ಇವ್ರು ಈ ತರ ಮಾಡ್ತಿದ್ದೇ ಇಲ್ಲ.
ಅದನ್ನ ಖಂಡನೆ ಮಾಡ್ತೀನಿ. ಫಸ್ಟೇ ಮಾಡ್ಬೇಕಿತ್ತಂದ್ರೆ ಇದು ಮಾಡ್ತೀನಿ. ಇವ್ ಎಲ್ಲ ಇದ್ರ ರಾಜಕೀಯ ಒಳಗೆ ತೊಗೊಳತ್ತಾರೆ, ಅದನ್ನ ದಯವಿಟ್ಟು ತೊಗೊಳಕ್ ಹೋಗ್ಬಿಡ್ರಿ. ಯಾಕಂದ್ರೆ ಅದೊಂದು ಹೆಣ್ಮಗಳು, ಯಾರಾದ್ರೂ ಹೆಣ್ಮಗಳು, ರುಕ್ಷಾನ ಇರ್ಬೋದು, ಮೊನ್ನೆ ಮಾರ್ಚ್ 30-31 ತಾರೀಕು ಆಗಿದೆ, ಆ ರುಕ್ಷಾನಿಗೆ ಒಂದು ಏನಾರ ಕೊಟ್ಟ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅವಾಗ ಸ್ವಲ್ಪ ಈ ರೀತಿ ಆಗ್ತಿದ್ದಲ್ಲ. ಯಾವುದೇ ಒಂದು ಹೆಣ್ಮಗಳಿಗೆ ಅನ್ಯಾಯ ಆದ್ರೆ, ಅತ್ಯಾಚಾರ ಆದ್ರೆ, ಕೊಲೆ ಆದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತಬೇಕಾದಂತದ್ದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು, ನಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಪಕ್ಷ ಭೇದವನ್ನ ಮರೆತು ರಾಜಕೀಯವನ್ನು ಮಾಡೋದನ್ನ ಬಿಟ್ಟು ಎಲ್ಲರೂ ಕೂಡ ದನಿ ಎತ್ತಿ ನೊಂದಂತ ಜೀವಿಗಳಿಗೆ, ಇವತ್ತು ಹೆಣ್ಮಕ್ಳಿರ್ಬೋದು, ಮಹಿಳೆಯರಿರ್ಬೋದು, ಅಂಥವ್ರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಹೋರಾಡೋಣ ಅಂತಕ್ಕಂತ ಒಂದು ಸಂದೇಶನ ಈ ಸಮಾಜಕ್ಕೆ ನಾನು ಕೊಡಕ್ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.